ಒಂದಾನೊಂದು ಕಾಲದಲ್ಲಿ ಕಾಡಿನಲ್ಲಿದ್ದ ಒಂದು ಕೊಳದಲ್ಲಿ ಎರಡು ಬಾತುಕೋಳಿಗಳು ಮತ್ತು ಒಂದು ಆಮೆ ವಾಸವಾಗಿತ್ತು. ಅವು ಬಹುದೊಡ್ಡ ಸ್ನೇಹಿತರಾಗಿದ್ದವು. ಒಂದು ಬೇಸಿಗೆಯಲ್ಲಿ ಆ ಪ್ರದೇಶಾನ ಭೀಕರ ಬರಗಾಲ ಅಪ್ಪಳಿಸ್ತು. ಅವರು ವಾಸವಾಗಿದ್ದ ಕೊಳ ಒಣಗ್ತಾ ಬಂತು. ಇನ್ನು ಈ ಕೊಳದಲ್ಲಿರೋದು ಅಷ್ಟು ಕ್ಷೇಮವಲ್ಲ, ಮತ್ತೊಂದು ಮನೇನ ಹುಡುಕೋಣ ಅಂತ ಬಾತುಕೋಳಿ ಮತ್ತೊಂದಕ್ಕೆ ಹೇಳ್ತು. ದೂರದ ಪ್ರದೇಶವೊಂದರಲ್ಲಿ ಕೊಳಾನ ಹುಡುಕಿದ ಮೇಲೆ ಬಾತುಕೋಳಿಗಳು ತಮ್ಮ ಹಳೆಯ ನೆಲೆಗೆ ಬಂದು ತಮ್ಮ ಸ್ನೇಹಿತ ಆಮೆನ ಭೇಟಿಯಾದ್ವು. ತನ್ನ ಸ್ನೇಹಿತರನ್ನು ಕಂಡು ಆಮೆಗೆ ತುಂಬಾ ಸಂತೋಷವಾಯಿತು. ತಾವು ಹುಡುಕಿದ ಹೊಸ ಕೊಳದ ಸೌಂದರ್ಯಾನ ಬಾತುಕೋಳಿಗಳು ವರ್ಣಿಸಿದ್ವು. ನಿಟ್ಟುಸಿರು ಬಿಟ್ಟ ಆಮೆ, ಹಾ, ಎಂತ ಅದ್ಭುತವಾದ ಕೊಳ, ನೀವು ತುಂಬಾ ಅದೃಷ್ಟವಂತರು ಅಂತ ಹೇಳ್ತು. ಆಮೆ ಕಣ್ಣೊರೆಸಿಕೊಳ್ಳುತ್ತಾ ಹೇಳ್ತು, ನಿಮ್ಮ ತರ ನಂಗೂ ರೆಕ್ಕೆ ಇದ್ದಿದ್ರೆ ಆ ಹೊಸ ಕೊಳಕ್ಕೆ ನಾನೂ ಬರ್ಬೋದಾಗಿತ್ತು. ಆಮೆಯ ಮಾತನ್ನು ಕೇಳಿ ಉದಾರಿ ಮತ್ತು ದಯಾಹೃದಯದ ಬಾತುಕೋಳಿಗಳಿಗೆ ಬೇಜಾರಾಯ್ತು. ತಾವು ಒಟ್ಟಿಗೆ ಕಳೆದ ರಸಮಯ ಸನ್ನಿವೇಶಗಳನ್ನ ಅವು ಮೆಲುಕು ಹಾಕಿದ್ವು. ಆಮೆನ ಒಂಟಿಯಾಗಿ ಬಿಟ್ಟು ಹೋಗೋಕೆ ಅವಕ್ಕೆ ಮನಸ್ಸಾಗ್ಲಿಲ್ಲ. ಆತ್ಮೀಯ ಮಿತ್ರ, ನಿನಗೆ ಹೇಗೆ ಸಹಾಯ ಮಾಡಬಹುದು ಅಂತ ಯೋಚಿಸುತ್ತಿದ್ದೇವೆ ಅಂತ ಅವು ಆಮೆಗೆ ಹೇಳಿದ್ವು. ಆಮೆಗೆ ಒಂದು ಉಪಾಯ ಹೊಳೆಯಿತು. ನಿಮ್ಮ ಕೊಕ್ಕುಗಳ ನಡುವೆ ಒಂದು ಕಡ್ಡಿಯ ಎರಡು ತುದಿಗಳನ್ನು ಹಿಡ್ಕೊಂಡ್ರೆ ಅದರ ಮಧ್ಯಭಾಗಾನ ನಾನು ಬಾಯಲ್ಲಿ ಕಚ್ಚಿ ಹಿಡಿದುಕೊಳ್ತೇನೆ. ಈ ರೀತಿಯಲ್ಲಿ ಆ ಹೊಸ ಮನೆಗೆ ನೀವು ನನ್ನನ್ನು ಕರೆದುಕೊಂಡು ಹೋಗಬಹುದು ಅಂತ ಆಮೆ ಹೇಳ್ತು. ಒಳ್ಳೇ ಉಪಾಯ, ಆದ್ರೆ ಹಾರ್ಕೊಂಡು ಹೋಗುವಾಗ ನೀನು ಬಾಯಿ ಬಿಡಬಾರ್ದು, ಬಿಟ್ರೆ ಕೆಳಗ್ ಬೀಳ್ತೀಯ ಅಂತ ಬಾತುಕೋಳಿಗಳು ಹೇಳಿದ್ವು. ಇದಕ್ಕೆ ಆಮೆ ಒಪ್ತು. ಉಪಾಯ ಮಾಡಿದ ಹಾಗೇನೆ ಆಮೆನ ಕರ್ಕೊಂಡು ಬಾತುಕೋಳಿಗಳು ಗಾಳಿಲಿ ಹಾರಿದ್ವು. ಅವು ಪುಟ್ಟ ಪಟ್ಟಣವೊಂದರ ಮೇಲೆ ಹಾರಿ ಹೋಗ್ತಿದ್ದಾಗ, ನೋಡಲ್ಲಿ ಹಾರ್ತಾ ಇರೋ ಆಮೆ ಅಂತ ಜನ ಕೂಗಿಕೊಂಡ್ರು. ಇದರಿಂದ ರೋಮಾಂಚನಗೊಂಡ ಆಮೆ ಜನರನ್ನ ಕರೆಯೋಕೆ ಬಯಸ್ತು. ನನ್ನ ಬಾಯನ್ನ ತೆರೀತಾ ಇದ್ದ ಹಾಗೆ ಅಯ್ಯೋ ಕೆಳಕ್ ಬಿತ್ತು. ಇದನ್ನ ನೋಡಿದ ಬಾತುಕೋಳಿಗಳಿಗೆ ಆಘಾತವಾಯ್ತು. ತಮ್ಮ ಆತ್ಮೀಯ ಮಿತ್ರನನ್ನು ಕಳೆದುಕೊಂಡಿದ್ದಕ್ಕೆ ಅವು ತುಂಬಾ ಆತು. ತಮ್ಮ ಮನೆಗೆ ಹಾರಿ ಹೋಗುವಾಗ ಬಡಪಾಯಿ ಆಮೆ ಯಾವಾಗ ಬಾಯಿ ಮುಚ್ಕೊಂಡಿರ್ಬೇಕು ಅನ್ನೋದನ್ನ ಅದು ಕಲ್ತಿರ್ಬೇಕಿತ್ತು ಅಂತ ಒಂದು ಬಾತುಕೋಳಿ ಮತ್ತೊಂದಕ್ಕೆ ಹೇಳ್ತು. ಕೆಲವೊಮ್ಮೆ ಮೌನವಾಗಿರುವುದೇ ಒಳ್ಳೆಯದು.